ಈಗ ಸುಮಾರು ಒಂದು 25 ದಿವಸಗಳ ಹಿಂದೆ ಮುಳ್ಬಾಗಲು ವಯಾ ತಾಯ್ಲೂರು ಗುಟ್ಟಳ್ಳಿ KGF ರೂಟ್ ಬಸ್ ಬೇಕು ಅಂತೇಳಿ ಪಬ್ಲಿಕ್ಕಿಂದ ನಮಗೆ ಮನವಿ ಕೊಟ್ಟಿದ್ದರು. ಆ ಇದರಲ್ಲಿ ನಾನು ಕಾಂಗ್ರೆಸ್ ಲೆಟ್ರೆಡ್ಡಲ್ಲೇ ಇಲ್ಲಿ ಡಿಪೋ ಮ್ಯಾನೇಜರ್ಗೆ ಲೆಟ್ರ್ ಕೊಟ್ಟಿದ್ದೆ. ಅದು ಸರಿಯಾಗಿ ಆಪ್ರೇಟ್ ಆಗ್ತಾ ಇಲ್ಲ, ಜನ ಭಾಳ ಬೇಸರ ಪಟ್ಕೊಂಡಿದ್ದಾರೆ. ಏನಂತಂದರೆ, ಬೆಳಗ್ಗೆ ಹೊತ್ತು ಸುಮಾರು ಹಳ್ಳಿಗಳಿಂದ KGF ತರಕಾರಿ ಹೋಗುತ್ತೆ, ಹೂ ಹೋಗುತ್ತೆ, ಆಮೇಲೆ ಈ ಮಕ್ಕಳಲ್ಲಿ ಇಟ್ಕೊಂಡು ಹಣ್ಣುಗಳು ಮಾರೋರು ಇವರೆಲ್ಲ ಜಾಸ್ತಿ ಹೋಗ್ತಾರೆ, ಅವ್ರಿಗೆಲ್ಲ ಭಾಳ ತೊಂದರೆ ಆಗಿದೆ. ಅದಕ್ಕೆ ಸುಮಾರು ದಿವಸ ಹೇಳ್ತಾ ಬಂದರು. ಆ ಹಿನ್ನೆಲೆ ನಾವು ಕೊಟ್ಟಿದ್ದೆ, ಅದು ಕಾರ್ಯಗತವಾಗಿರಲಿಲ್ಲ. ಅದಕ್ಕೆ ಇವತ್ತು ಬಂದು ನಮ್ಮ ಡಿಪೋ ಅಸಿಸ್ಟೆಂಟ್ ಮ್ಯಾನೇಜರ್ ಅವ್ರ ಹತ್ರ, ವರಲಕ್ಷ್ಮಿ ಅವ್ರ ಹತ್ರ ತಿಳಿಸಿದ್ವು. ಅವ್ರು ಇನ್ ಟರ್ನ್ DTO ಹತ್ರ ಫೋನ್ ಮೂಲಕ ಮಾತಾಡಿದ್ರು, ನಾಳೆಯಿಂದ ಆಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ತುಂಬ ಸಂತೋಷ. ನಾಳೆಯಿಂದ ಈ ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಬಸ್ಸನ್ನು ಓಡಿಸುವಂಥ ಒಂದು ಕಾರ್ಯ ಆಗಲಿ. ಸ್ವಲ್ಪ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಲ್ಲಿ ಕೂಡ ನನ್ನ ಕಿವಿ ಮಾತು ಏನಂತಂದರೆ, ಬಹಳಷ್ಟು ಕಡೆ ಗೌರ್ಮೆಂಟ್ ಬಸ್ಗಳನ್ನೆಲ್ಲ ಪ್ರೈವೇಟ್ ಬಸ್ ಅವರು ಇಂಟ್ರಪ್ಷನ್ನಿಂದ ನಿಲ್ಸಾಕೋದು, ಟೈಮಿಂಗ್ಸ್ ಚೇಂಜ್ ಮಾಡಿಬಿಡೋದು, ಲಾಭದಾಯಕ ಇಲ್ದಂಗೆ ಮಾಡೋದು, ಇವೆಲ್ಲ ಆಗ್ತಾಯಿದ್ದಾವೆ. ಅದು ನೀವೆಲ್ಲ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡು ಸರ್ಕಾರ ಇವತ್ತು ಪ್ರಾಮಾಣಿಕವಾಗಿ ಶಕ್ತಿ ಯೋಜನೆಯನ್ನು ರೂಪಿಸಿ ನಮ್ಮ ಹೆಣ್ಣುಮಕ್ಕಳಿಗೆ ಅದನ್ನು ಪ್ರಯೋಜನವನ್ನು ಪಡೀಬೇಕು ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಿ ಹಳ್ಳಿಗಳಲ್ಲಿ ಹಾಲ್ಟಿರೋ ಬಸ್ಗಳು ಮೂಲೆ ಮೂಲೆಗಳಿಗೂ ಬಸ್ ಹೋಗುವಂಥ ಒಂದು ಸೌಕರ್ಯವನ್ನು ಕಲ್ಪಿಸ್ಕೊಡ್ಬೇಕು. ಒಂದು ವೇಳೆ ಇಲ್ಲೇನಾದರೂ ಕೊರತೆ ಇದ್ದರೆ ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಬಹಳ ಸಚಿವ ಸಂಪುಟದಲ್ಲೂ ಅತ್ಯುತ್ತಮವಾದಂಥ ಒಬ್ಬ ಮಂತ್ರಿ, ಜನಸ್ಪಂದನೆ ಅವರು ಭಾಳ ಸ್ಪಂದನೆ ಮಾಡ್ತಾರೆ. ಅವರು ತಿಳಿಸಬೇಕಾದ್ರೆ ಇಲ್ಲಿ ಏನಾರ ಕುಂದುಕೊರತೆಗಳಿದೆ ಸರಿಪಡಿಸೋದಕ್ಕೆ ಕೂಡ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಅದಕ್ಕೋಸ್ಕರ ಯಾವುದಾದ್ರೂ ಅಂಥ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ತಿಳಿಸಿದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ DTO ಅವ್ರನ್ನ ಕೂಡ ಸಂಪರ್ಕಿಸ್ತೀನಿ. ನಾಳೆಯಿಂದ ಬಸ್ ರೂಟನ್ನು ದಯವಿಟ್ಟು ಬೈಪಲ್ಲಿದ್ದು ಮತ್ತು KGF ರೂಟ್ ಎರಡನ್ನು ಆಪರೇಟ್ ಮಾಡಬೇಕು ಅಂತ ನನ್ನ ಮನವಿ. ಇನ್ನೇನಿಲ್ಲ, ಇಲ್ಲಿ ಕ್ವಾರ್ಟರ್ಸ್ಗೆ ಜಾಗ ಇದೆ ಖಾಲಿ, ಮತ್ತೆ ಬರಲೇ ಓಕೆ, ಅದಕ್ಕೆ ಅದು ಪೆಂಡಿಂಗ್ ಇದೆ. ಓಕೆ, ನೀವು ದೊಡ್ಡ ಮನ್ಸ್ ಮಾಡಿ ನಿಮ್ಮ ಒಂದು ಇದರಲ್ಲಿ ನೀವು ಅಲ್ಲ, ಈಗ ಇದು ಖಾಲಿ ಇದೆ, ಈಗ ಖಾಲಿ ಇದೆ, ಸರ್ಕಾರಿ ಇದೆ, ಸರ್ಕಾರಿ ಇದು, ಸರ್ಕಾರಿ ಇದು. ಹಾ, ಬೇರೆಯವರು ಉಳ್ಕೊಂಡು ಉತ್ಕೊಂಡು ಮಾಡ್ಕೊಬಹುದು. ಅದಕ್ಕೆ ಮೊದಲು ನೀವೇನು ಎಚ್ಚೆತ್ಕೊಂಡ್ರೆ ಕ್ವಾರ್ಟರ್ಸ್ ಆಗ್ಬಿಟ್ರೆ, ಹುಬ್ಳಿ ಕಡೆಯವರು ತುಂಬಾ ದೂರದಿಂದ ಬಂದು ಡ್ಯೂಟಿಗೆ ಮಾಡ್ತಾರೆ. ಓಕೆ ಓಕೆ, ಈಗ ನಾಳೆನೆ ನಮ್ಮ ಮಂತ್ರಿಗಳಿಗೆ ಒಂದು ಪತ್ರ ಬರೆದು ಒಂದು ಕಾಪಿಯನ್ನ ನಿಮ್ಮ ಡಿಪೋಗೆ ಹಾಕ್ತೀನಿ. ಸರಿ, ಆಗ್ಬೋದಾ?